ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಡಿ ಕೆ ಶಿವಕುಮಾರ್ಗೆ ಒಂದು ಹೆಜ್ಜೆಯ ಹಿನ್ನಡೆ ಇದ್ರ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು ಬಿಜೆಪಿಯ ಹಿರಿಯ ಮುಖಂಡರಾಗಿರೋ ಅಂತ ಆರ್ ಅಶೋಕ್ ಇದ್ದಾರೆ ಅವ್ರ ರಿಯಾಕ್ಷನ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅವ್ರನ್ನೇ ಮಾತಾಡಿಸ್ತೀನಿ ಅಶೋಕ್ ಅವರೇ ಈಗಾಗಲೇ ತಾವು ಮಾಧ್ಯಮಗಳಲ್ಲಿ ನೋಡಿರ್ತೀರಿ ಡಿ ಕೆ ಶಿವಕುಮಾರ್ ಅವರ ಅರ್ಜಿ ವಜಾ ಆಗಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಕೇಸಲ್ಲ ಸಿ ಬಿ ಐ ಅಲ್ಲ ಇನ್ಕಮ್ ಟ್ಯಾಕ್ಸ್ ಇದೆ ಇ ಡಿ ಇವೆಲ್ಲ ಬಹಳ ಕೇಸ್ಗಳು ಫೇಸ್ ಮಾಡ್ತಾ ಇದ್ದಾರೆ ಅವರು ಸೊ ಆ ದೃಷ್ಟಿಯಿಂದ ನ್ಯಾಯಾಲಯಗಳು ಆಗಾಗ ತೀರ್ಪುಗಳು ಬರ್ತಾ ಇದೆ ಅವರ ವಿರುದ್ಧವಾಗೂ ಬರ್ತಾ ಇದೆ ಅವರ ಪರವಾಗೂ ಬರ್ತಾ ಇದೆ ಅದು ನ್ಯಾಯಾಲಯ ತನ್ನ ತೀರ್ಮಾನಗಳನ್ನು ಅವರು ನ್ಯಾಯ ಏನಿದೆಯೋ ಅದನ್ನು ಮಾಡೋ ಅಂಥದ್ದು ನ್ಯಾಯಾಲಯದ ಧರ್ಮ ಅದನ್ನು ಅವರು ಮಾಡ್ತಾ ಇದ್ದಾರೆ ಸೊ ಈ ವಿಚಾರವಾಗಿ ಅವರು ಹಿಂದೆ ಏನು ಆಸ್ತಿ ಗಳಿಕೆ ಮಾಡಿದರು ಅದರಲ್ಲಿ ಅಕ್ರಮ ಆಗಿದೆ ಅಂತ ಈಗಾಗಲೇ ಮನೆಯೂ ಕೂಡ ರೈಡ್ ಆಗಿದೆ ದಾಖಲೆಗಳು ಸಿಕ್ಕಿರೋ ಅಂಥದ್ದು ಇವೆಲ್ಲವೂ ಕೂಡ ಎಲ್ಲರ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದು ಆ ದೃಷ್ಟಿಯಿಂದ ನ್ಯಾಯಾಲಯ ಏನು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಕೊ ಆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇದರಲ್ಲಿ ನಾವು ಕಾಮೆಂಟ್ ಮಾಡೋದ್ರಿಂದ ಏನೋ ನಾವೇನೋ ಅವ್ರ ಮೇಲೆ ಬಿ ಜೆ ಅವರು ಹೇಳಿ ಮಾಡಿಸ್ತಾ ಇದ್ದಾರೆ ಈ ಥರದ್ದೆಲ್ಲ ಭಾವನೆ ಬರ್ತಾಯಿದೆ ಅದಕ್ಕೆ ನಾನು ಅದಕ್ಕೆ ಒಂದು ಕಾನೂನು ಏನಿದೆ ಅದು ಅದರ ಕ್ರಮಗಳನ್ನು ಅವ್ರು ತೆಗೆದುಕೊಳ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಮತ್ತೆ ತಿಹಾರ್ ಜೈಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅಂತ ಈಶ್ವರಪ್ಪನವರು ಕೂಡ ಹೇಳ್ತಾರೆ ಮತ್ತೆ ಜೈಲ್ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅಂತ ನೋಡಿ ಕಾನೂನು ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಎಂತೆ ಈಗ ಲಲ್ಲು ಪ್ರಸಾದ್ ಯಾದವ್ ಅವರು ಎಷ್ಟು ಸರಿ ಮುಖ್ಯಮಂತ್ರಿಗಳಾಗಿದ್ರು ಮೂರ್ನಾಲ್ಕು ಬಾರಿ ಮುಖ್ಯ ನ್ಯಾಷನಲ್ ಲೀಡರ್ ಅವರು ಅವರು ಕಾನೂನಿಗಿಂತ ಅದೇನು ದೊಡ್ಡವರಲ್ಲ ನೀವು ತಾವು ನೋಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಆಗಿದ್ದ ಚಿದಂಬರಂ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ಸೊ ಈ ತರ ಇರೋದ್ರಿಂದ ಕಾನೂನು ತನ್ನದೇ ಆದಂತ ಒಂದು ತೀರ್ಮಾನಗಳನ್ನು ಮಾಡುತ್ತೆ ಅದರ ಪ್ರಕಾರ ಏನು ಅವರು ತಪ್ಪಿತಸ್ಥರಾದ್ರೆ ಅವರಿಗೆ ಶಿಕ್ಷೆ ದೊರಕಲೇಬೇಕು ದೊರಕೆ ದೊರಕುತ್ತೆ ಈಗ ಈ ಪ್ರಕರಣದಲ್ಲಿ ಮತ್ತೆ ಅವರು ಜೈಲ್ ಸೇರುವಂತ ಸಾಧ್ಯತೆಗಳ ಬಗ್ಗೆ ನಿಮ್ಗೆ ಅನ್ಸುತ್ತೆ ನೋಡಿ ನಾನು ಆರ್ನರಿ ಎಮ್ ಎಲ್ ಎ ನಾನು ನಾನು ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ನಾನು ಸಣ್ಣವನಿದ್ದೀನಿ ಸಣ್ಣವನ್ ಥರನೇ ಇರ್ತೀನಿ ದೊಡ್ಡವ್ರು ದೊಡ್ಡವ್ರು ಮಾತಾಡ್ತಾರೆ ಅಷ್ಟೇ ಕಡೆ ಎರಡು ಪ್ರಶ್ನೆ ಸರ್ ಪಿನೇ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯನ್ನ ಮಾಡ್ತಾ ಇದೆ ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ ಅನ್ನೋ ನೇರ ಆರೋಪ ಕಾಂಗ್ರೆಸ್ ನಾಯಕರದು ಅದಕ್ಕೆ ನಾನು ಕಾಮೆಂಟ್ ಮಾಡಿಲ್ಲ ಇಲ್ಲ ಅಂದ್ರೆ ಅದನ್ನೂ ಸಮ್ರಾಟ್ ಅವರು ಹಿಂಗ್ ಮಾಡಿದ್ರು ಹಂಗ ಮಾಡಿದ್ರು ಬಿಜೆಪಿಯವರೆಲ್ಲ ಹಿಂಗ್ ಮಾಡ್ತಾ ಇದ್ದಾರೆ ಇದಾರೆ ಅವರು ಹೇಳಿಯೇ ಮಾಡಿಸ್ತಾರೆ ನೆನೆಯೂ ನೋಡಿದೆ ಅವರದು ಪತ್ರಿಕಾ ಸಂದರ್ಶನ ಏರ್ಪೋರ್ಟ್ ಅಲ್ಲಿ ಇದರಿಂದ ಎಲ್ಲ ಬಿಜೆಪಿಯವ್ರಿಂದ ಇದೆ ಕೋರ್ಟ್ ಇಂದ ಬಿಜೆಪಿಯವ್ರು ಇರೋಕೆ ಸಾಧ್ಯನಾ ಸರ್ಕಾರಗಳು ಬದಲಾಗ್ತಾನೆ ಇರ್ತದೆ ಹಿಂದೆ ನಾವು ಬಿಜೆಪಿಯವ್ರು ಇದ್ರಿ ಈಗ ಕಾಂಗ್ರೆಸ್ ಇದ್ದಾರೆ ಮುಂದೆ ಬಿಜೆಪಿ ಬರ್ತೈತೆ ಹೀಗೆ ಬದಲಾವಣೆಗಳಾಗ್ತಾ ಇರ್ತದೆ ಕೋರ್ಟ್ಗಳು ಹಂಗೇನು ಏನು ಬದ್ವಾ ಬದಲಾವಣೆ ನ್ಯಾಯ ತನ್ನ ಸಾಕ್ಷಿಗಳನ್ನು ನೋಡಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ತೀರ್ಮಾನ ಮಾಡೋ ಅಂಥದ್ದು ನ್ಯಾಯಾಂಗದ ಕರ್ತವ್ಯ ಅದನ್ನು ಅವರು ಮಾಡ್ತಾರೆ ಅದರಿಂದ ನಾವೇನೋ ಕಾಮೆಂಟ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅದನ್ನೇ ಇಟ್ಕೊಂಡು ಬಿಜೆಪಿಯ ಮಾಡಿಸ್ತಾ ಇದ್ದಾರೆ ಅಂತಾರೆ ಅದಕ್ಕೋಸ್ಕರ ನ್ಯಾಯ ತನ್ನ ಪರಿಮಿತಿಯಲ್ಲಿ ಏನಿದೆಯೋ ಅದನ್ನ ಮಾಡ್ತಾರೆ ನಾನು ಕೂಡ ನ್ಯಾಯಾಲಯ ಏನು ಮಾಡಿದೆ ಅದನ್ನ ಸ್ವಾಗತ ಮಾಡ್ತೀನಿ ನನ್ನ ಕಡೆಯ ಪ್ರಶ್ನೆ ಸರ್ ಡಿ ಕೆ ಶಿವಕುಮಾರ್ ಮುಂದೆ ರಾಜ್ಯದ ಮುಖ್ಯಮಂತ್ರಿ ಆಗೋರು ಹೀಗಾಗಿ ಸಾಕಷ್ಟು ಸಂಕಷ್ಟಗಳು ಅವ್ರಿಗೆ ಎದುರಾಗ್ತಾ ಇದೆ ಮ್ಯಾನ್ ಪವರ್ ಮನಿ ಪವರ್ ಮಸಲ್ ಪವರ್ ಜೊತೆಗೆ ಅವರೇ ಹೇಳ್ತಾರೆ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ನೋ ಸ್ಟ್ರಾಂಗ್ ನೋ ಎನಿಮಿಸ್ ಅಂತ ಡಿ ಕೆ ಶ್ ಕುಮಾರ್ ಅವರು ಈಗ ಬಿ ಜೆ ಡಿ ಎಸ್ನ ಎದುರಾಕೊಂಡಿಲ್ಲ ಕಾಂಗ್ರೆಸ್ನೇ ಎದುರಾಕೊಂಡಿದ್ದಾರೆ ಸಿದ್ದರಾಮಯ್ಯನ ಎದುರಾಕೊಂಡಿದ್ದಾರೆ ಜಾರಕಿಹೊಳಿ ನ ಎದುರಾಕೊಂಡಿದ್ದಾರೆ ಪರಮೇಶ್ವರ ಎದುರಾಕೊಂಡಿದ್ದಾರೆ ಎಂ ಬಿ ಪಾಟೀಲ್ನ ಎದುರು ಹಾಕೊಂಡಿದ್ದಾರೆ ಎಲ್ಲ ಲೀಡರ್ಗಳ್ ಕಾಂಗ್ರೆಸ್ ಅಲ್ಲಿರೋ ಆಲ್ಮೋಸ್ಟ್ ಆಲ್ ನೈಂಟಿ ಫೈವ್ ಪರ್ಸೆಂಟ್ ಲೀಡರ್ಗಳನ್ನ ಎದುರಾಕ್ಂಡಿದ್ದಾರೆ ಈಗ ಯಾರಾದರೂ ಅವ್ರಿಗೆ ತೊಂದರೆ ಆಗ್ತೈತೆ ಮುಂದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಜೆ ಪಿಯಿಂದ ಜೆ ಡಿ ಎಸ್ ಇಂದ ಅಲ್ಲ ಅವ್ರಿಗೆ ತೊಂದರೆ ಆಗೋದು ಈಗ ಬೆಳಗಾಂ ನೋಡಿದರೆ ನೆನ್ನೆ ಹೋ ಸರಿ ಬೆಳಗಾಮಿಂದನೇ ಸರ್ಕಾರ ಬಿದ್ದೋಗಿದ್ದು ಈ ಸರಿ ಬೆಳಗಾಮಲ್ಲಿ ಅವಾಗೆ ಬೆಂಕಿ ಅಂಟ್ಕೊಂಡು ಇದೆ ಅದರಿಂದ ಡಿ ಕೆ ಶ್ ಕುಮಾರ್ಗೆ ಅಡ್ಗಾಲಾರನ ಹಾಕೋರಿದ್ರೆ ಅದು ಕಾಂಗ್ರೆಸ್ ಅವರ ಸರ್ಕಾರ ಬೀಳೋದಿದ್ದರು ಕೂಡ ಕಾಂಗ್ರೆಸ್ ಅವರಿಂದನೇ ಬೀಳೋದು ಕಾಂಗ್ರೆಸ್ನ ಬಂಡಾಯದಿಂದನೇ ಸರ್ಕಾರ ಬಿದ್ದೋಗೋದು ನಾನು ಈಗಾಗಲೇ ಹೇಳಿದ್ದೀನಿ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಈ ಸರ್ಕಾರ ಉಳಿಯೋದು ಭಾಳ ಕಷ್ಟ ಅಂತ ನಾನು ಹೇಳಿದ್ದೀನಿ ಅದರಿಂದ ಡಿ ಕೆ ಶ್ ಕುಮಾರ್ಗೆ ಆತಂಕ ಇರೋದು ಅವ್ರ ಪಾರ್ಟಿಯವ್ರದು ಬೇರೆಯವ್ರದ್ದಲ್ಲ ಫಸ್ಟ್ ಅವ್ರ ಪಾರ್ಟಿಯವ್ರನ್ನೂ ಸರ್ ಮಾಡ್ಕೊಂಡ್ಲಿ ಅವರು ಮುಖ್ಯಮಂತ್ರಿ ಆಗಲ್ಲ ಅಂತೀರಿ ಸರ್ ಅವ್ರನ್ನ ಅವ್ರ ಪಾರ್ಟಿಯವ್ರನ್ನ ಎದುರಾಕೊಂಡ್ರ ಅವ್ರ ಪಾರ್ಟಿಯವರು ಮೇಲೆ ಮುಖ್ಯಮಂತ್ರಿ ಆಗೋ ಪ್ರಶ್ನೆನೇ ಬರೋದೇ ಇಲ್ಲ ಅವ್ರ ಪಾರ್ಟಿಯರು ಆವಾಗಲೇ ತಿರುಗಿ ಬಿದ್ದಿದ್ದಾರೆ ಎಲ್ಲರೂ ತಿರುಗಿ ಬಿದ್ದಿದ್ದಾರೆ ಅವರು ಓವರ್ ಎಲ್ಲ ವಿಚಾರದಲ್ಲೂ ತಲೆ ಹಾಕ್ತಾರೆ ಅಂತ ಹೇಳಿದ್ದಾರೆ ರಮೇಶ್ ಸತೀಶ್ ಜಾರಕಿಹೊಳಿ ಹೇಳಿದಾರಲ್ಲ ಎಲ್ಲ ತಡ್ಕೊಂಡು ತೊಂಡ್ಕೊಂಡು ಬಹಳ ಮೂರು ತಿಂಗಳಿಂದ ಬಹಳ ಸಮಯದಿಂದ ತಡ್ಕೊಂಡಿದ್ದೀನಿ ನಾನು ಪಾರ್ಟಿಗೋಸ್ಕರ ಅಂತ ಹೇಳಿದ್ರೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಎಲ್ಲರೂ ಅಷ್ಟೇ ಈ ಎಲ್ಲ ಸಿದ್ದರಾಮಯ್ಯ ಅವರಿಂದ ಹಿಡಿದು ಎಲ್ಲರದು ಕೂಡ ಅದೇ ದಬಾಳಿಕೆ ಮಾಡ್ತಾರೆ ನಮ್ಮ ಮೇಲೆಲ್ಲ ಅಂತೇಳಿ ಅವ್ರದ್ದು ಈಗಾಗಲೇ ಜಗಜ್ ಜಾಹೀರಾತ ನಾವೇನು ಹೇಳೋದಿಲ್ಲ ಆದ್ದರಿಂದ ಇನ್ನು ಮುಖ್ಯಮಂತ್ರಿ ಆಗೋ ಪ್ರಶ್ನೆ ಉದ್ಭವ ಆಗದೇ ಇಲ್ಲ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್ ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕೆನಡಾ ಬೆಂಗಳೂರು